ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ ಅರಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ. ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೋಬೇಕು. ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಒಂದು ಡಬಲ್ ಕ್ರೋಷನ್ನು ತೊಗೋಬೇಕು. ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಷ. ಇದೇ ರೀತಿ ನಾವು ಟೋಟಲ್ ಆಗಿ ಆರು ಡಬಲ್ ಕ್ರೋಷಗಳನ್ನು ತಗೋಬೇಕಾಗತ್ತೆ. ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ಪಕ್ಕದಲ್ಲೇ ನಾವು ಡಬಲ್ ಕ್ರೋಷಗಳನ್ನು ತಗೋಬೇಕು. ಇಲ್ಲಿ ಗ್ಯಾಪ್ ಕೊಡೋ ಆಗಿಲ್ಲ, ಒಂದೇ ಲೆವೆಲಲ್ಲಿ ಆರು ಡಬಲ್ ಕ್ರೋಷಗಳನ್ನು ನೀಟಾಗಿ ತಗೊಳ್ಳೋದು. ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡಿ ಮತ್ತೆ ಎರಡು ಚೈನ್ ಹಾಕ್ಕೊಂಡು ಆರು ಡಬಲ್ ಕ್ರೋಷಗಳನ್ನು ಈ ರೀತಿಯಾಗಿ ನೀಟಾಗಿ ತಗೋಬೇಕು. ಈ ರೀತಿ ಆರು ಡಬಲ್ ಕ್ರೋಷಗಳಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ತುಂಬ ಸ್ಮಾಲ್ ಬೀಡ್ಸ್ ಏನಲ್ಲ, ಇದು ಸ್ವಲ್ಪ ದೊಡ್ಡದಿದೆ. ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದನೇ ನಾವು ಒಂದು ಡಬಲ್ ಕ್ರೋಷನ ತಗೋಬೇಕು. ಈ ಕಡೆ ಕೂಡ ನಾವು ಆರು ಡಬಲ್ ಕ್ರೋಷಗಳನ್ನು ತಗೋಬೇಕು. ಆರು ಡಬಲ್ ಕ್ರೋಷಗಳಾದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು, ವೀಟ್ ಬೀಡ್ಸು. ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ನಾವು ಡಬಲ್ ಕ್ರೋಷನ ತಗೊಳ್ಳೋದು. ಇದೇ ಥರ ಒಟ್ಟಿಗೆ ಆರು ಡಬಲ್ ಕ್ರೋಷಗಳನ್ನು ತಗೋಬೇಕು. ಇದೇ ಥರ ನಾವು ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ. ಲಾಸ್ಟಲ್ಲಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಬೇಸ್ ಲೈನು ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬೇಸ್ ಲೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಆರು ಡಬಲ್ ಕ್ರೋಷ ಮತ್ತು ಬೀಡ್ಸು. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಷದ ಲಾಕ್ ಮಾಡಿಕೊಂಡು ಎರಡು ಚೈನ್ಗಳನ್ನು ತೊಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವ, ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ನಾಲ್ಕು ಇಲ್ಲಾಂದರೆ ಐದು ಚೈನ್ಗಳನ್ನು ಈ ರೀತಿಯಾಗಿ ತಗೊಂಡು ಆರನೇ ಕಂಬದ ಹೋಲಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಪ್ರೀವಿಯಸ್ ಸ್ಟೆಪ್ಪಲ್ಲಿ ಆರನೇ ಕಂಬ ಏನು ಹಾಕಿರ್ತೀವಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಈ ರೀತಿ ನಾಲ್ಕು ಬೀಡ್ಸ್ಗಳನ್ನು ನಾವು ಒಟ್ಟಿಗೆ ಇನ್ಸರ್ಟ್ ಮಾಡ್ಕೋಬೇಕು. ಸ್ಮಾಲ್ ಬೀಡ್ಸ್ಗಳನ್ನು ಈ ರೀತಿ ಒಟ್ಟಿಗೆ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡಿಕೊಂಡು ಫಸ್ಟ್ ಕಂಬ ಏನಿರುತ್ತೆ, ಬೀಡ್ಸ್ ಇನ್ಸರ್ಟ್ ಆದಮೇಲೆ ಫಸ್ಟ್ ಕಂಬ ತಗೊಂಡಿರ್ತೀವಲ್ವ, ಅದಕ್ಕೆ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ವೀಡ್ಸ್ ಬೀಡ್ಸುತ್ತ ನಾಲ್ಕು ಬೀಡ್ಸ್ಗಳು ಬರುತ್ತೆ. ಇದಾದಮೇಲೆ ಪಕ್ಕದಲ್ಲಿ ಒಂದ್ಸಲ ಲಾಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ನಾಲ್ಕು ಇಲ್ಲ ಅಂದರೆ ಐದು ಚೈನ್ಗಳನ್ನು ತಗೋಬೋದು. ಇಲ್ಲಿ ಈ ರೀತಿ ತಗೊಂಡು ಆರನೇ ಕಂಬ ಹೋಲಿರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಮತ್ತೆ ನಾವಿಲ್ಲಿ ನಾಲ್ಕು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕು. ಒಟ್ಟಿಗೆ ನಾವು ಇನ್ಸರ್ಟ್ ಮಾಡ್ಕೊಳ್ಳೋದು ನಾಲ್ಕು ಬೀಡ್ಸ್ಗಳನ್ನು. ನೋಡಿ, ಈ ರೀತಿಯಾಗಿ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ಅಲ್ಲಿ ಫಸ್ಟ್ ಕಂಬ ಏನಿರುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ. ಈ ಸ್ಟೆಪ್ ಅಂತೂ ತುಂಬ ಈಸಿ. ಚೈನು ಮತ್ತು ಬೀಡ್ಸು ಅಷ್ಟೇ, ಇದೇ ಥರ ಮಾಡ್ತಾ ಹೋಗ್ಬೇಕಷ್ಟೇ ಡಿಸೈನ್ನ. ನೋಡಿ, ಈ ರೀತಿಯಾಗಿ ಬರುತ್ತೆ. ಲಾಸ್ಟಲ್ಲಿ ಆರನೇ ಕಂಬದ ಹೋಲಿಗೆ ಲಾಕ್ ಮಾಡಿದ್ದೀನಿ. ಎಂಡಿಂಗಲ್ಲಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಸಿಂಪಲ್ ಸ್ಟೆಪ್ ಡಿಸೈನ್ ಇದು, ತುಂಬಾ ಈಸಿ ಇದೆ. ಹಾಗೆ ಅಲ್ಲಿ ನಾಲ್ಕು ಇಲ್ಲಾಂದರೆ ಐದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ವ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು, ಥ್ರೆಡ್ನ ಈ ರೀತಿಯಾಗಿ ಪಾಸ್ ಮಾಡ್ಕೋಬೇಕು. ನಾನು 70 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ಥ್ರೆಡ್ನ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಥ್ರೆಡ್ನ ಕಟ್ ಮಾಡಿ ಸರಿ ಥ್ರೆಡ್ನ ಈ ಥರ ಇಟ್ಕೊಂಡು ಒಂದು 4-5 ಸಲ ಟೈಟಾಗಿ ಸುತ್ತಕೋಬೇಕು. ಸರಿ ಥ್ರೆಡ್ನ ಸುತ್ತಿ ಮತ್ತು ಒಂದೆರಡು ಸಲ ಹೂ ಕಟ್ತೀವಲ್ವ, ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ, ಹಾಗೆ ನಾವು ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ಕೋಬೋದು. ಫ್ರೆಂಡ್ಸ್, ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ನಮಗೆ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿ ಇದೆ. ಈಸಿ ಆಗಿರೋ ಸ್ಟೆಪ್ಗಳು, ಎರಡೂ ಸ್ಟೆಪ್ ಕೂಡ ತುಂಬ ಈಸಿ. ಹಾಗೆ ಕುಚ್ಚುಗಳು ಹತ್ತತ್ರ ಬಂದಿರೋದ್ರಿಂದ ಡಿಸೈನ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸ್ಯಾರಿ ಲಾಕ್ ನೋಡಿ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನು.
ಸ್ಟೆಪ್ಗಳು ಕೂಡ ಅಷ್ಟೇ, ತುಂಬ ಈಸಿ ಆಗಿರುವಂಥ ಸ್ಟೆಪ್ಗಳು. ಈಗಷ್ಟೇ ಕ್ರೋಷ ಡಿಸೈನ್ಗಳನ್ನು ಕಲಿತಿದ್ದೀನಿ ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಈ ಡಿಸೈನ್ನ ಹಾಕ್ತಾ ಹೋಗ್ಬೋದು. ಇದಕ್ಕೆ ಟೈಮ್ ಕೂಡ ಏನು ಜಾಸ್ತಿ ಹಿಡಿಯಲ್ಲ, ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗೆ ಹಾಕಿದಾಗ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಬಂದು 350-450 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.